ನಮಸ್ಕಾರ ವೀಕ್ಷಕರೇ, ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಭಗವದ್ಗೀತೆ ಭಾಗ 4. ಇಲ್ಲಿ ಇಂದಿನ 3ನೇ ಅಧ್ಯಾಯದಲ್ಲಿ ನಾವು ಪಾಂಡವರ ಒಂದು ಪಕ್ಷದ ವಿವರಣೆಯನ್ನು ನೋಡಿದ್ವಿ. ಹೇಗಿದ್ರು, ಹೇಗೆಗಿದ್ದು, ಅವರ ಒಂದು ಟೀಮ್, ಕಂಪ್ಲೀಟ್ ಟೀಮ್ ಹೇಗಿತ್ತು, ಎಷ್ಟು ಸ್ಟ್ರಾಂಗ್ ಆಗಿದ್ರು, ಎಲ್ಲ ವಿವರಣೆಗಳನ್ನು ನೋಡ್ತಾ ಹೋದ್ವಿ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಭಗವದ್ಗೀತೆ ಶ್ಲೋಕಗಳ ಪ್ರತಿ ಪದಕ್ಕೂ ಸಾವಿರ ಅರ್ಥಗಳನ್ನು ಕೊಡ್ತಾ ಹೋಗ್ಬೋದು. ನಾವು ಪ್ರತಿ ಪದಕ್ಕೂ ಸಾವಿರ ಅರ್ಥಗಳನ್ನು ಕೊಡ್ತಾ ಹೋಗ್ಬೋದು. ಅದೇ ರೀತಿ ನೀವು ಪ್ರತಿ ಬಾರಿ ಓದಿದಾಗಲೂ ಕೂಡ ನಿಮಗೆ ಹೊಸ ಹೊಸ ವಿಚಾರಗಳು ತಿಳಿತಾ ಹೋಗುತ್ತೆ. ಇದು ಭಗವದ್ಗೀತೆಯ ವಿಶೇಷ. ಈ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕು ಅನ್ನೋದಾದರೆ, ಭಗವದ್ಗೀತೆಯನ್ನು ಪ್ರತಿ ಬಾರಿ ನೀವು ಯಾವ್ಯಾವ ಆಯಾಮದಲ್ಲಿ, ಯುವಕನಾಗಿ ಓದಿದ್ರೆ ನಿಮಗೊಂಥರ ಕಾಣಿಸುತ್ತೆ, ವಯಸ್ಕನಾಗಿ ಓದಿದ್ರೆ ಒಂಥರ ಅರ್ಥ ಆಗುತ್ತೆ, ಮುದುಕನಾಗಿ ಓದಿದ್ರೆ ಒಂಥರ ಅರ್ಥ ಆಗುತ್ತೆ. ಈ ರೀತಿ ಭಗವದ್ಗೀತೆಯ ವಿಚಾರಗಳು ಸಾಕಷ್ಟಿವೆ. ಸೊ ನಾನೇನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ನಾನೇನು ಹೇಳ್ತಿದ್ದೀನಿ, ಅದೇ ಫೈನಲ್ ಅಲ್ಲ. ನನಗೆ ಗೊತ್ತಿಳಿದಿರೋದು ಅಥವಾ ನಾವು ಏನು ತಿಳ್ಕೊಂಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ, ಅದರ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಹೇಳ್ತಿದ್ದೀವಿ. ಅದೇ ರೀತಿ ನೀವು ಇದನ್ನು ಅಧ್ಯಯನ ಮಾಡ್ತಾ ಹೋದರೆ ಸುಮಾರು ವಿಚಾರಗಳನ್ನು ತಿಳ್ಕೊಬೋದು. ಸೊ ಭಗವದ್ಗೀತೆಯ 1ನೇ ಅಧ್ಯಾಯದ 20ನೇ ಶ್ಲೋಕ ಹೇಗಿದೆ, ಅರ್ಜುನ ಹೇಗೆ ಮಾತಾಡ್ತಾನೆ 21ನೇ ಶ್ಲೋಕದಿಂದ ನೋಡೋಣ ಸ್ನೇಹಿತರೆ. 20ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುಧ್ಯಮ ಪಾಂಡವ ಋಷಿಕೇಶಂ ತಥಾ ವಾಕ್ಯಮಿದಾಮಹ ಮಹೀಪತೆ. ಇದಾದ ಮೇಲೆ ಇಲ್ಲಿ ವಿವರಣೆ ಕೊಡ್ತಾರೆ ಅರ್ಜುನ ಏನು ಹೇಳಕ್ಕೆ ಹೋಗಿದ್ದಾನೆ ಅಂತ. ಏನು ಈ ಶ್ಲೋಕದ ಅರ್ಥ, ಏನು ಹೇಳ್ತಾರಪ್ಪ ಅಂತಂದರೆ, ಅರ್ಜುನ ತನ್ನ ಶ್ಲೋಕವನ್ನು ವಿವರಿಸ್ತಾ ಹೋಗ್ತಾನೆ. ಏನಪ್ಪ ಅಂತಂದರೆ, ತನ್ನ ಒಂದು ವಿಷಾದ ಹೇಗಿದೆ, ನಾನು ಏನು ಪ್ರಾಬ್ಲಮ್ ಇದೆ, ನಾನು ಯಾಕೆ ಹಿಂಗೆ ಮಾಡ್ತಿದ್ದೀನಿ ಅನ್ನೋ ವಿಷಾದವನ್ನು ಹೇಳ್ತಾ ಹೋಗ್ತಾನೆ. ಇಲ್ಲಿ ಅರ್ಜುನನ ಕಪಿಧ್ವಜ ಅಂತ ಕರೀತಾರೆ. ಕಪಿಧ್ವಜ ಅಂತಂದರೆ ಅರ್ಜುನ ಮತ್ತು ಶ್ರೀಕೃಷ್ಣರು ಇರತಕ್ಕಂಥ ರಥಕ್ಕೆ ಧ್ವಜವಾಗಿರ್ತಕ್ಕಂಥವನು ಕಪೀಶ ಅಂದರೆ ಹನುಮ. ಈ ಹನುಮ, ಹನುಮಂದು ಒಂದು ಸಣ್ಣ ಕತೆ ಬರುತ್ತೆ, ಭೀಮನ ಅಣ್ಣನಾಗಬೇಕು ಅಂದರೆ ವಾಯುಪುತ್ರ ಹನುಮ ಅಂತ ನಮಗೆ ಗೊತ್ತಿರೋದೆ. ಸೊ ಅದೇ ವಾಯುವಿನ ಪುತ್ರ ಭೀಮ, ಇವರಿಬ್ಬರ ಸಮಾಗಮ ಮಹಾಭಾರತದಲ್ಲಿ ಒಂದು ಸಣ್ಣ ಕತೆ ಬರುತ್ತೆ. ಯಾವಾಗ ಭೀಮ ಮತ್ತು ಪಾಂಡವರೆಲ್ಲರೂ ಕೂಡ ಅವರವರ ಒಂದು ವನವಾಸದಲ್ಲಿ ಇರ್ತಾರಲ್ಲ, ಆಗ ದ್ರೌಪದಿ ಆಸೆ ಪಟ್ಲು ಅಂತ ಸೌಗಂಧಿಕಾ ಪುಷ್ಪ ತರೋದಕ್ಕೆ ಈ ಒಂದು ಭೀಮ ಹುಡ್ಕೊಂಡು ಹೋದಾಗ ಹನುಮ ಅಲ್ಲಿ ಸಿಕ್ಕಿ ಭೀಮನನ್ನು ಎಚ್ಚರಿಸ್ತಾನೆ. ಭೀಮ ಅಹಂಕಾರಿಯಾಗಿರ್ತಾನೆ, ನನಗೆ ಬಲ ಇದೆ ಅನ್ನೋ ಥರ. ಸೊ ಈ ರೀತಿ ಅಹಂಕಾರದಿಂದ ಇರತಕ್ಕಂಥ ಭೀಮನನ್ನು ಹನುಮ ಎಚ್ಚರಿಸ್ತಾನೆ, ನೀನೇ ಪರಾಕ್ರಮಿ ಅಲ್ಲ, ನಿನಗಿಂತ ಪರಾಕ್ರಮಿಗಳಿದ್ದಾರೆ ಅಂತ ಎಚ್ಚರಿಸಿ ಇವರಿಬ್ಬರ ಸಮಾಗಮ ಆಗುತ್ತೆ. ಅದೊಂದು ಸುಂದರ ಕಥೆ ಇದೆ. ಆ ರೀತಿ ಅಲ್ಲಿ ಇವರ ಸಮಾಗಮ ಆಗಿ ಹನುಮ ಮಾತನ್ನು ಕೊಟ್ಟಿರ್ತಾನೆ, ನಿನ್ನ ಒಂದು ಪರವಾಗಿ ನಾನು ನಿಲ್ತೀನಿ ಯುದ್ಧದಲ್ಲಿ, ನಿಮ್ಮ ಒಂದು ಪಕ್ಷಕ್ಕೆ ನಾನೇ ಧ್ವಜವಾಗಿ ನಿಲ್ತೀನಿ ಅಂತ. ಹನುಮನೆಲ್ಲಿಯೋ ಅಲ್ಲಿ ಜಯವಿದೆ ಅಂತ. ಹನುಮನೆಲ್ಲೋ ರಾಮನಲ್ಲಿ, ರಾಮನೆಲ್ಲೋ ಜಯವಲ್ಲಿ ಅನ್ನೋ ಮಾತನ್ನು ಕೇಳಿದೀವಲ್ಲ. ಅದೇ ರೀತಿ ಕೃಷ್ಣನು ಅಲ್ಲೇ ಇದ್ದಾನೆ, ಕೃಷ್ಣನ ಒಂದು ಭಕ್ತನಾಗಿ, ಕೃಷ್ಣನ ಪರಮಾವತಾರಿ ರಾಮನ ಭಕ್ತನಾಗಿ ಹನುಮ ಕೂಡ ಅಲ್ಲೇ ನಿಂತಿರ್ತಾನೆ. ಈ ರೀತಿ ಕಪಿಧ್ವಜ ಅನ್ನೋ ಪದದಿಂದ ಅರ್ಜುನನನ್ನು ವಿವರಣೆ ಮಾಡ್ತಾರೆ. ಅದೇ ರೀತಿ ಪರಮಾತ್ಮ ಶ್ರೀಕೃಷ್ಣನನ್ನು ವಿವರಣೆ ಮಾಡೋದಕ್ಕೆ ಋಷಿಕೇಶ ಅನ್ನೋ ಪದವನ್ನು ಕೂಡ ಬಳಸ್ತಾರೆ. ಋಷಿಕೇಶ, ಮಾಧವ, ಜನಾರ್ದನ, ಕೇಶವ, ಇದೆಲ್ಲ ಪದಗಳು ಕೂಡ ನಾವು ಪರಮಾತ್ಮನಿಗೆ ಬಳಸೋದು. ಈ ರೀತಿ ಪದಗಳನ್ನು ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಅರ್ಥವನ್ನು ಕೊಡುತ್ತಾ ಪರಮಾತ್ಮನನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಅರ್ಜುನ ಹೇಳ್ಕೊತಾನೆ ಮುಂದಕ್ಕೆ ತನ್ನ ಕಷ್ಟವನ್ನು. ಕಪಿಧ್ವಜದಲ್ಲಿ ಇರ್ತಕ್ಕಂಥ ರಥದಲ್ಲಿ ಕುಳಿತಿರ್ತ ಅರ್ಜುನ ತುಂಬ ವಿಷಾದದಿಂದ ತನ್ನ ಒಂದು ದುಃಖವನ್ನು, ತನ್ನ ಒಂದು ಮನಸ್ಸಿನ ನೋವನ್ನು ಕೃಷ್ಣನ ಹತ್ರ ಹೇಳ್ಕೊತಾನೆ. ಈಗ ನಾವೇ ಏನೋ ಒಂದು ನಮಗೆ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಫ್ರೆಂಡ್ ಹತ್ರ ಹೇಳ್ಕೊತೀವಿ, ಮನೆಯವರು, ಹೆಂಡತಿ, ಮಕ್ಕಳು, ಯಾರ ಹತ್ರ ಹೇಳ್ಕೊಳಕ್ಕೆ ಆಗದಿರೋ ಕಷ್ಟನ ಸ್ನೇಹಿತನ ಹತ್ರ ಏನಕ್ಕೆ ಹೇಳ್ಕೊತೀವಿ ಅಂದರೆ ಅವನೊಂದು ಸೊಲ್ಯೂಷನ್ ಕೊಡ್ತಾನೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ತಕ್ಕಂಥವನು ಸ್ನೇಹಿತನೇ ಅಂತ. ಅದೇ ರೀತಿ ಅರ್ಜುನನು ಕೂಡ ತನ್ನ ಸ್ನೇಹಿತನು ತನ್ನ ಪರಮಾತ್ಮನೂ ಆದಂಥ ಶ್ರೀಕೃಷ್ಣನ ಹತ್ರ ತನ್ನ ಒಂದು ವಿಷಾದವನ್ನು ಹೇಳ್ಕೊತಾನೆ. ಏನು ಹೇಳ್ಕೊತಾನೆ ಅಂದರೆ, ಸೇನಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತಾನೆ. ಅಂದರೆ ಸೇನೆಯ ಮಧ್ಯದಲ್ಲಿ ಎರಡೂ ಸೈನ್ಯ ಆ ಕಡೆ ಈ ಕಡೆ ಎರಡೂ ಇದೆ, ಸೆಂಟ್ರಲ್ಲಿ ತೊಗೊಂಡೋಗಿ ನಿಲ್ಲಿಸು, ಗ್ರೌ ಪಿಚ್ ಸೆಂಟ್ರಲ್ಲಿ ನಿಲ್ಲಿಸಿ ಎರಡೂ ಪಕ್ಷಗಳ ಎರಡೂ ಟೀಮ್ಸ್ನ ನನ್ನ ನೋಡಬೇಕು ಒಂದು ಸರ್ತಿ, ಕರ್ಕೊಂಡೋಗಿ ನನ್ನನ್ನು ನಿಲ್ಲಿಸು ಅಂತಾನೆ ಅರ್ಜುನ. ಸ್ನೇಹಿತರೆ, ಇಲ್ಲಿ ತುಂಬ ಸುಂದರವಾಗಿದೆ. ಇದರ ಅರ್ಥ ನೀವು ತಿಳ್ಕೋಬೇಕಾಗುತ್ತೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತೀನಿ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಯಾವ ದೇವತಾನ್ನಿ ನಿರೀಕ್ಷೇಯಹಂ ಯೋಧು ಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋಧ ವೇಮನ್ಸ್ಮಿನ್
ರಣಸ್ಯ ಮುಧ್ಯಮೇ ಅಂತ ಅರ್ಜುನ ಹೇಳ್ತಾನೆ. ಏನಿದ್ರ ಅರ್ಥ ಅಂತಂದರೆ, ನಾನು ಇಲ್ಲಿ ನೆರೆದಿರುವ ಎಲ್ಲ ಯುದ್ಧಾಕಾಂಕ್ಷಿಗಳನ್ನು ಎಲ್ಲರನ್ನೂ ನೋಡಬೇಕು ನಾನೊಂದು ಸರ್ತಿ. ಇದು ಈ ಒಂದು ಮೆಂಟಾಲಿಟಿ ನಮಗೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಇದರ ಅರ್ಥ ನಾವು ಹೇಗೆ ಮಾಡ್ಕೋಬೇಕು ಅಂತಂದರೆ, ಅರ್ಜುನ ಏನು ಕೇಳ್ತಾನೆ, ಎರಡೂ ಟೀಮ್ಗಳ ಮಧ್ಯೆ ನನ್ನನ್ನು ನಿಲ್ಲಿಸು, ನಾನು ನೋಡಬೇಕು ಯಾವ್ಯಾವ ಟೀಮಲ್ಲಿ ಏನೇನಿದ್ದಾರೆ, ಯಾರ್ಯಾರಿದ್ದಾರೆ, ಯುದ್ಧಾಕಾಂಕ್ಷಿಗಳಾಗಿ ಬಂದಿದ್ದಾರೆ ಇವರೆಲ್ಲ, ನಾವು ಯುದ್ಧ ಮಾಡಲೇಬೇಕು, ಗೆಲ್ಲಲೇಬೇಕು, ಸೋಲಿಸಲೇಬೇಕು ಅನ್ನೋ ಸುಮಾರು ಉದ್ದೇಶಗಳನ್ನ ಇಟ್ಕೊಂಡು ಬಂದಿರೋರು ಎಲ್ಲರನ್ನೂ ನಾನು ನೋಡಬೇಕು, ನಿಲ್ಲಿಸು ಅಂತ ಹೇಳ್ತಾನೆ. ಈ ರೀತಿ ಹೇಳಿದಾಗ ಈ ಮೆಂಟಾಲಿಟಿ ನಮ್ಗೆ ಯಾವಾಗ ಬರುತ್ತೆ ಅಂತಂದರೆ, ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ಒಂದು ಟೈಮಲ್ಲಿ ಬಂದೇ ಬರುತ್ತೆ. ಅಂದರೆ ನಾವು ಒಬ್ಬಂಟಿಯಾಗಿದ್ದಾಗ, ಏಕಾಗ್ರತೆ ಚಿತ್ತದಿಂದ ನೋಡ್ತಿದ್ದಾಗ, ನಮ್ಮನ್ನು ನಾವು ಧ್ಯಾನದಿಂದ ನೋಡಿಕೊಂಡಾಗ, ಅಥವಾ ಏನೋ ಒಂದು ಸಾಧನೆಯನ್ನು ಮಾಡಿ ಹಿಂತಿರುಗಿ ನೋಡಿ ನಾವು ಏನು ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋ, ಕ್ವಶನ್ ಮಾಡ್ಕೊಳ್ಳೋ ಟೈಮ್ ಪ್ರತಿಯೊಬ್ಬರಿಗೂ ಬರುತ್ತಿದ್ದು. ಕೆಲವರು ಬೇಗ ಮಾಡ್ಕೋತಾರೆ, ಕೆಲವರು ಲೇಟಾಗಿ ಮಾಡ್ಕೋತಾರೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಒಂದು ಬಾರಿ ಕಣ್ಣು ಮುಚ್ಚಿ ಕೂತ್ರೆ ನಿಮ್ಮ ಲೈಫಲ್ಲಿ ಬಂದಿರೋ ಎಲ್ಲ ಕ್ಯಾರೆಕ್ಟರ್ಸು ನಿಮ್ಮ ಕಣ್ಣು ಮುಂದೆ ಬರ್ತಾರೆ. ನೀವು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು, ಯಾವ್ದು ಸರಿ ಯಾವ್ದು ತಪ್ಪು, ಯಾರು ನನಗೇನು ಮಾಡಿದ್ರು, ನಾನು ಯಾರಿಗೆ ಏನು ಮಾಡಿದೆ. ಆತ್ಮಾವಲೋಕನ ಮಾಡ್ಕೊಳ್ಳೋ ಸಮಯ ಪ್ರತಿಯೊಬ್ಬರಿಗೂ ಬರುತ್ತೆ. ಈ ಸಮಯ ಅರ್ಜುನ ಯುದ್ಧದ ಮಧ್ಯದಲ್ಲಿ ಕೂತ್ಕೊಂಡು ಕೇಳ್ತಾನೆ ಕೃಷ್ಣನ, ನಾನು ಆತ್ಮಾವಲೋಕನ ಮಾಡ್ಕೊತಾ ಇದ್ದೀನಿ ಅಂತ. ಅರ್ಜುನನಿಗೆ ಗೊತ್ತಿರಲ್ಲ, ಆದರೆ ಕ್ಯಾರೆಕ್ಟರ್ಸ್ನ ನೋಡಬೇಕಲ್ಲ, ಒಬ್ಬರನ್ನ ನೋಡಿದ ಮೇಲೆ ಓ ಇವ್ರು ನನಗೇನೋ ಮಾಡಿದ್ರು ಅನ್ನೋ ಒಂದು ಆಲೋಚನೆ ಬರುತ್ತೆ. ಆ ರೀತಿಗೆ ತಗೊಂಡೋಗಿ ಯುದ್ಧದ ಭೂಮಿಲಿ ನಿಲ್ಲಿಸಿ ನಾನು ನೋಡಬೇಕು, ನಿಲ್ಲಿಸು ಅಂತಾನೆ. ಮತ್ತೆ ಮುಂದಕ್ಕೆ ಹೇಳ್ತಾ ಹೋಗ್ತಾನೆ, ಯೋಚ್ಯ ಮಾನವ ವೇಕ್ಷೇಹಂ ಯಹ್ ಯತ್ತೇತ್ರ ಸಮಾಗತಃ ಧಾರ್ತ ರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚೀಕೀರ್ಷವಃ. ಅಲ್ಲ ಅವನು ಹೇಳ್ತಾನೆ, ದುರ್ಬುದ್ಧಿಯ ದುರ್ಯೋಧನ ಅಂತಾನೆ ದುರ್ಯೋಧನನಿಗೆ. ಈ ದುರ್ಯೋಧನ ಇಡೀ ಮಹಾಭಾರತ ಕಥಾ ಸಂಗಮದಲ್ಲಿ ಏನು ಬರ್ತಾನೆ, ಪ್ರತಿಯೊಂದರಲ್ಲೂ ಅವನು ಸ್ವಾರ್ಥ, ತನ್ನ ಒಂದು ಈರ್ಷೆ, ಇದರಿಂದಾನೇ ಅವನು ಎಲ್ಲ ಕ್ಯಾರೆಕ್ಟರ್ ಮೇಲೂ ದಬ್ಬಾಳಿಕೆ ಮಾಡ್ತಾ ಬರ್ತಾನೆ ದುರ್ಯೋಧನ. ಅದರಿಂದ ದುರ್ಬುದ್ಧಿಯ ದುರ್ಯೋಧನನನ್ನು ನಾನು ನೋಡಬೇಕು. ಇವನು ಯುದ್ಧದಲ್ಲಿ ಇವನಿಗೆ ಯಾರು ಒಂದು ಕೆಟ್ಟದ ಮೆಂಟಾಲಿಟಿ ಇಟ್ಕೊಂಡು ನಾನು ಹಿಂಗೆ ಮಾಡಲೇಬೇಕು, ನನಗೇ ಬೇಕು ಅಂತ ಸ್ವಾರ್ಥ ಮನೋಭಾವದಿಂದ ಇರೋ ದುರ್ಯೋಧನ ಇದಾನಲ್ಲ, ಇವನಿಗೆ ಯಾರ್ಯಾರು ಸಪೋರ್ಟ್ ಮಾಡೋಕೆ ಬರ್ತಿದ್ದಾರೆ, ಯಾವ್ಯಾವ ರಾಜರುಗಳಿದ್ದಾರೆ, ಯಾರ್ಯಾರು ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ, ಇದೆಲ್ಲ ಇವರು ಯುದ್ಧ ಮಾಡೋಕ್ಕೆ ಇವ್ರಿಗೆ ಹೇಗಾದರೂ ಮನಸ್ಸು ಬಂತು, ಇದನ್ನೆಲ್ಲ ನಾನು ನೋಡಬೇಕು ಕೃಷ್ಣ, ತಗೊಂಡೋಗು. ಈ ರೀತಿ ಕೇಳಿ ಕೃಷ್ಣ ಪರಮಾತ್ಮನನ್ನು ಕೇಳ್ಕೊಂಡಾನೆ, ಯುದ್ಧದ ಮಧ್ಯಭಾಗದಲ್ಲಿ ನಿಲ್ಲಿಸು ಅಂತ. ಅಂದರೆ ಬರೀ ಕೆಟ್ಟದ್ದು ಮಾಡ್ತಾ ಇರೋನೇ ಅಲ್ಲ, ಅವನಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಯಾರ್ಯಾರು ಇರ್ತಾರೆ ಅವರು ಕೂಡ ತುಂಬ ತಪ್ಪು ಮಾಡ್ತಿದ್ದಾರೆ ಅನ್ನೋ ಪದದ ಅರ್ಥ ಇದೆ. ಸೊ ಅವರನ್ನು ಕೂಡ ನಾವು ನೋಡಬೇಕಲ್ವಾ, ಯಾರು ಸರಿ ಯಾರು ತಪ್ಪು. ಇವಾಗ ನಮಗೆ ಕಷ್ಟ ಪರಿಸ್ಥಿತಿ ಬಂದ್ರೇ ಸ್ನೇಹಿತರು ಯಾರು ಸಂಬಂಧಿಕರು ಯಾರು ಇದೆಲ್ಲ ಗೊತ್ತಾಗೋದು ಅಂತ ಹೇಳ್ತೀವಿ. ಇದು ರಿಯಲ್ ಆಗಿ ಅನುಭವಿಸಿದವನಿಗೆ ಗೊತ್ತಿರುತ್ತೆ ನಿಜವಾಗ್ಲೂ ಅವ್ನಿಗೆ ಏನು ಗೊತ್ತಿರುತ್ತೆ ಅಂತ. ಸೊ ಯಾರ್ಯಾರು ಹೇಗೆ ಅಂತ ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಜಿಜ್ಞಾಸೆಯಲ್ಲಿ ಅರ್ಜುನ ಇದ್ದಾನಿಲ್ಲಿ. ನನ್ನವರೇ ಆಗಿದ್ರು ನನ್ನ ಎದುರು ನಿಂತಿದ್ದಾರಲ್ವ, ಸೊ ನೋಡೋಣ ಅನ್ನೋ ಒಂದು ಮೆಂಟಲಿ ಹಿ ವಾಸ್ ಫುಲ್ಲಿ ಸ್ಟ್ರೆಸ್ಡ್ ಆಗಿಬಿಟ್ಟಿದ್ದಾನೆ ಅರ್ಜುನ. ಸೊ ಇಂಥ ಅರ್ಜುನ ಈ ಕ್ವಶ್ಚನ್ನ ಕೇಳ್ತಾನೆ ಶ್ರೀಕೃಷ್ಣನಿಗೆ, ತಗೊಂಡೋಗಿ ನಿಲ್ಲಿಸು, ನಾನು ನೋಡ್ಬೇಕು ಇವ್ರನ್ನೆಲ್ಲ ಅಂತ. ಈಗ ಸಂಜಯ ಹೇಳ್ತಾನೆ ಯಾರಿಗೆ, ಧೃತರಾಷ್ಟ್ರನಿಗೆ, ಇಷ್ಟೆಲ್ಲ ನಡೀತಾ ಇದೆ ಯುದ್ಧದಲ್ಲಿ ಅಂತ ಹೇಳ್ತಾ ಹೇಳ್ತಾ ಸಂಜಯ ಒಂದು ಮಾತು ಹೇಳ್ತಾನೆ, ಏವ ಮುಕ್ತೋ ಋಷಿಕೇಶೋ ಗೂಢಾಕೇಶನ ಭಾರತ ಸೇನಯೋರು ಭಯೋರ್ ಮಧ್ಯೆ ಸ್ಥಾಪಯಿತ್ವಾರಥೋತ್ತಮಂ. ಅಂದರೆ ಮತ್ತೆ ಮುಂದಕ್ಕೆ ಹಂಗೆ ಕಂಟಿನ್ಯೂ ಮಾಡ್ತಾನೆ, ಭೀಷ್ಮ ದ್ರೋಣ ಪ್ರಮುಖತ ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಚೈತಾನ್ ಸಮವೇತಾನ್ ಕುರು ನಿತಿ. ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾನೆ ಅಂದರೆ, ಎಲೈ ಧೃತರಾಷ್ಟ್ರ ಕೇಳು, ನಿನಗೆ ಕಣ್ಣು ಕಾಣಿಸ್ತಿಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅರ್ಜುನನ ಪ್ರಕಾರ ಈ ಪ್ರಕಾರವಾಗಿ ಕೃಷ್ಣನಿಗೆ ಹೇಳ್ತಾನೆ, ಯುದ್ಧದ ಒಂದು ಮಧ್ಯದಲ್ಲಿ ತೊಗೊಂಡೋಗಿ ನಿಲ್ಲಿಸು ಅಂತ ಹೇಳಿದಾಗ ಕೃಷ್ಣ ಏನು ಮಾಡ್ತಾನೆ, ಸೈನ್ಯಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ರಥವನ್ನು ನಿಲ್ಲಿಸ್ತಾನೆ. ಅಲ್ಲಿ ನಿಂತಾಗ ಮುಂದೆ ಯಾರ್ಯಾರು ಇರ್ತಾರಲ್ಲ, ಭೀಷ್ಮ ದ್ರೋಣಾಚಾರ್ಯರು ಇವರೆಲ್ಲ ರಾಜರುಗಳು, ಇವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕ್ಯಾರೆಕ್ಟರ್ಸು, ಮತ್ತು ಪಾಂಡವರಿಗೆ ಸಪೋರ್ಟ್ ಮಾಡ್ತಾ ಇರೋರು, ಇವ್ರಿಗೆ ಯಾರ್ಯಾರು ಹೆಲ್ಪಿಗೆ ಬಂದಿದ್ದಾರೆ, ಈ ಎಲ್ಲರ ಮಧ್ಯೆ ಕೌರವರನ್ನು ನೋಡು, ಕೌರವರು ಹೇಗೆ ಕಾಣ್ತಿದ್ದಾರೆ ಇವ್ರ ಮಧ್ಯೆ, ಇಷ್ಟು ಜನ ಇದ್ದಾರೆ ಸಪೋರ್ಟ್, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಏನಕ್ಕೆ ಯುದ್ಧ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ದಿರ ಬಂದು ಯುದ್ಧ ಮಾಡ್ತಾ ಇರೋರು ಇದ್ದಾರೆ ಇಲ್ಲಿ. ಸೊ ಇಂಥವ್ರನ್ನೆಲ್ಲ ನೋಡು, ಇಂಥವ್ರ ಮಧ್ಯದಲ್ಲಿ ನಮ್ಮ ಕೌರವರನ್ನು ಒಂದು ಸರ್ತಿ ನೋಡು ಅಂತ. ಕೌರವರು ಹೇಗೆ ಕಾಣಿಸ್ತಿದ್ದಾರೆ ಗೊತ್ತಾ, ಕೌರವರನ್ನು ಒಂದು ಸರ್ತಿ ನೋಡು. ಅಲ್ಲಿ ಹೇಳ್ತಾನೆ, ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನ್ನತ ಪಿತಾಮಹಾನ್ ಆಚಾರ್ಯನ್ಮತ್ತುಲಾನ್ ಭ್ರಾತೃ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಃ.
ಸ್ವರುಷಾನ್ ಸಹೃದಶ್ಚೈವ ಸೇನಯೋರು ಭಯೋರಪಿ. ಅಂದರೆ ಪಾರ್ಥನಾದಂಥವನು ಇಲ್ಲಿ ಕೂತ್ಕೊಂಡು ಎರಡೂ ಸೈನ್ಯಗಳ ಮಧ್ಯೆ ತಂದೆಯನ್ನು ನೋಡ್ತಾನೆ, ತಂದೆ ಸಹೋದರರನ್ನು ನೋಡ್ತಾನೆ. ಪಿತಾಮಹರು, ಗುರುಗಳು, ಸಹೋದರರ ಮಕ್ಕಳು, ಅವರ ಮಕ್ಕಳು, ಸಂಬಂಧಿಕರು, ಮಾವಂದರು, ಸಹೃದಯಿಗಳು, ಸ್ನೇಹಿತರು ಎಲ್ಲರೂ ಸೇರಿಬಿಟ್ಟಿದ್ದಾರೆ ಇಲ್ಲಿ. ಎಲ್ಲರೂ ಏನಕ್ಕೆ ಸೇರಿದ್ದಾರೆ ಅಂದರೆ ಯುದ್ಧ ಮಾಡೋದಕ್ಕೆ. ಯಾರಿಗೂ ಒಂದು ಪರ್ಟಿಕ್ಯುಲರಿಟಿ, ನಮ್ಗೆ ಏನಕ್ಕೆ ಮಾಡ್ತಿದ್ದೀವಿ ಅನ್ನೋ ಒಂದು ಮೆಂಟಲಿ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಬಟ್ ಮಾಡ್ತಿರೋದು ಒಬ್ಬೊಬ್ಬರು ಒಂದೊಂದು ಉದ್ದೇಶದಿಂದ ಯುದ್ಧಾಕಾಂಕ್ಷಿಗಳಾಗಿ ನಿಂತಿದ್ದಾರೆ. ಈ ಒಂದು ಇದನ್ನು ಅರ್ಜುನ ನೋಡ್ತಿದ್ದಾನೆ, ಇವರೆಲ್ಲ ಕಾಣಿಸ್ತಿದ್ದಾರೆ ಅರ್ಜುನನ ಕಣ್ಣಿಗೆ. ಅವನ ಲೈಫನ್ನ ಒಂದು ಕ್ಷಣ ರಿವೈಂಡ್ ಮಾಡ್ಕೊಂಡು ನೋಡ್ಕೋತಿದ್ದಾನೆ ಅವನು, ಇವರೆಲ್ಲ ನನ್ನ ಲೈಫಲ್ಲಿ ಹೇಗೆ ಬಂದೋದ್ರು, ಹೇಗಾಯಿತು ಅಂತ. ಅದೇ ರೀತಿ ತಾನ್ ಸ ಮೀಕ್ಷ ಸ ಕೌಂತೇಯ ಸರ್ವಾನ್ಭವ ನೂದನ ಸ್ಥಿತಾನ್ ಕೃಪಯಾ ಪರಯಾ ವಿಷ್ಠೋ ವಿಷೀಧನ್ನಿ ಧಮಬ್ರವೀತ್. ಅಂದರೆ ಈ ಪ್ರಕಾರವಾಗಿ ಎಲ್ಲ ಬಂಧುಗಳನ್ನು ನೋಡ್ತಾನೆ ಅತ್ಯಂತ ಕರುಣೆಯಿಂದ. ಅರ್ಜುನನಿಗೆ ಒಂದೇ ಸರ್ತಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸ್ನೇಹಿತರೆ, ಇದು ಈಗಿನ ಸೈಕಾಲಜಿ. ಇದು ಈ ಕುಂತಿಪುತ್ರ ಅರ್ಜುನ ಇದಾನಲ್ಲ, ಇವನು ಸೈಕಾಲಜಿನ ತೋರಿಸ್ತಾ ಹೋಗ್ತಾನೆ ಈ ಶ್ಲೋಕದಲ್ಲಿ. ಸಂಜಯ ಅರ್ಜುನನ ಸೈಕಾಲಜಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಹೇಗಪ್ಪ ಅಂತಂದರೆ, ನಾವು ಕೋಪದಲ್ಲಿ ಯಾರ ಮೇಲೋ ರೇಗಾಡ್ಬಿಡ್ತೀವಿ, ಅಥವಾ ಯಾರ ಮೇಲೋ ನಾವು ಭಯದಿಂದ ಕೋಪ ಮಾಡಿಕೊಂಡು, ಭಯನ ಮುಚ್ಚಿಟ್ಕೊಳ್ಳೋಕ್ಕೆ ಕೋಪ ಮಾಡಿಕೊಂಡು ರೇಗಾಡ್ಬಿಡ್ತೀವಿ. ಸಂಬಂಧಿಕರಾಗ್ಬೋದು, ಸ್ನೇಹಿತರಾಗ್ಬೋದು, ಒಂದು ಆ ಕ್ಷಣದ ಕೋಪ ನಮ್ಮನ್ನು ಅವ್ರ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಿಸ್ಬಿಡುತ್ತೆ. ಅದೇ ಒನ್ಸ್ ನೀವು ಅದನ್ನು ತಿಳ್ಕೊಂಡ್ರೆ, ಸಮಾಧಾನ ಚಿತ್ತದಿಂದ ನೀವು ಅವರನ್ನು ಒಮ್ಮೆ ನೋಡಿದ್ರೆ, ಆಗಿರೋದನ್ನೆಲ್ಲ ನೆನಪಿಸ್ಕೊಂಡ್ರೆ, ಯಾರ್ದು ತಪ್ಪಿರೋದಿಲ್ಲ ಅದರಲ್ಲಿ, ಯಾರ್ದು ಸರಿ ಯಾರ್ದು ತಪ್ಪು, ಎಷ್ಟು ದಿನದ ಜೀವನ, ನಾನು ಏನಕ್ಕೆ ಮಾಡ್ತಿದ್ದೀನಿ ಅನ್ನೋ ಕ್ವಶನ್ ಪ್ರತಿಯೊಬ್ಬರಿಗೂ ಅರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಕೋಪದಲ್ಲಿ ಕಿತ್ತಲಾಡ್ಬಿಟ್ಟು ನಾವು ಜಗಳ ಆಡ್ಬಿಟ್ಟು ಬಂದ್ಬಿಡ್ತೀವಿ, ಅದಾದಮೇಲೆ ನಾವು ಒಂದ್ಸರ್ತಿ ರಿವೈಂಡ್ ಮಾಡ್ಕೊಂಡ್ರೆ ಆ ಸೀನ್ನ, ನಮಗೆ ಅನ್ಸುತ್ತೆ ನಾನಾ ಹಿಂಗೆ ಆಡಿದ್ದು ಅಂತ. ನಮಗೆ ಗೊತ್ತಿರೋದಿಲ್ಲ. ಇದು ಮನುಷ್ಯನ ಸೈಕಾಲಜಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೋಪ ಇರೋನು ಮಾತು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಅವನಿಗೆ ಮೈಂಡಲ್ಲಿ ಕೋಪ ಅಷ್ಟೇ ಇರುತ್ತೆ. ದುಃಖ ಇರೋನು ಮಾತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅವನಿಗೆ ಅರ್ಥ ಆಗೋದಿಲ್ಲ, ದುಃಖ ಅಷ್ಟೇ ಅವನ ಮನಸ್ಸಿನಲ್ಲಿರುತ್ತೆ. ಈ ರೀತಿ ಎಮೋಷ್ನಲೈಸ್ ಆಗ್ತಾ ಹೋಗ್ತಾನೆ ಅರ್ಜುನ, ತನ್ನ ಒಂದು ಸಂಬಂಧಿಕರನ್ನ ಎಲ್ಲ ನೋಡ್ತಾ. ಈ ರೀತಿ ಎಮೋಷ್ನಲೈಸ್ ಆದಂಥ ಅರ್ಜುನ ಏನು ಹೇಳ್ತಾನೆ ಕೃಷ್ಣನಿಗೆ, ನನಗೆ ಬೇಕಾ ಯುದ್ಧ, ನನಗೆ ಬೇಡವಾ, ನಾನು ಏನು ಮಾಡಬೇಕು ಅಂತ ಅರ್ಜುನ ತನ್ನ ಕ್ವಶನ್ಸ್ನ ಹೇಗೆ ತಿಳಿಸ್ತಾನೆ ಅನ್ನೋ ಒಂದು ಮುಂದಿನ ಕಥೆಯಲ್ಲಿ, ಮುಂದಿನ ಪಾರ್ಟ್ನಲ್ಲಿ ನಾವು ನೋಡೋಣ. ಸೊ ಇಲ್ಲಿವರೆಗೂ ನಾವು ಏನಾಯಿತು ಅಂತ ನೋಡಿದ್ವಿ. ಮುಂದಿನ ಕೆಲವು ಶ್ಲೋಕಗಳಲ್ಲಿ ಅರ್ಜುನನ ವಿಷಾದದ ಬಗ್ಗೆ, ಅವನು ಕೃಷ್ಣನ ಜೊತೆ ಏನು ಹೇಳ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕುರುಕ್ಷೇತ್ರ ಮತ್ತು ಭಗವದ್ಗೀತೆಯ ಮುಂದಿನ ಭಾಗವನ್ನು ಭಾಗ 4ರಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು.